ಹಲೋ ನಾನು ವಾಪಸ್ ಫೋನ್ ಮಾಡ್ತೀನಿ ಅಂದ್ರೆ ಕಂಟಿನ್ಯೂ ಮಾಡ್ತೀವಲ್ಲ ನೀನು ಸರ್ ನಾನೇನು ಇದು ಕಾಲ್ ವೇಟಿಂಗ್ ಇಲ್ಲ ಅನ್ಕೊಂಡು ನಾನು ಮಾಡ್ದೆ ಅಯ್ಯೋ ಬಂಗಾರು ಸರ್ ಏನಿಲ್ಲ ಒಂದೇ ಒಂದ್ ವಿಷಯ ಹೇಳ್ಬೇಕಾಗಿತ್ತು ಸರ್ ನಾನು ಕಾಲ್ ವೇಟಿಂಗ್ ಇಲ್ಲ ಅನ್ಬಿಟ್ಟು ಚೆಕ್ ಮಾಡೋಣ ಫ್ರೀ ಇದಿರಲ್ಲ ಅಂತ ನಾನು ಕಾಲ್ ಮಾಡ್ದೆ ಬೇಗ ಹೇಳಪಿ ಇಲ್ಲ ಸರ್ ಇದು ಇದಕ್ ಮುಂಚೆ ಒಂದ್ ವಿಡಿಯೋ ಹಾಕಿದ್ರಿ ಚಾಮರಾಜನಗರ್ ಯಾರೋ ಮಾಡಿ ಕಾಲ್ ಮಾಡಿದ್ರಲ್ಲ ಅವ್ರು ಹೇಳ್ತಾರೆ ತೆಳ್ಳಿರೋರ್ ಮಾತ್ರ ಇದನ್ನ ಆಡ್ತಾರೆ ಅಂತ ಹೇಳಿದ್ರಲ್ಲ ಅದು ತಪ್ಪು ಸರ್ ಯಾಕಂದ್ರೆ ಎಕ್ಸಾಂಪಲ್ ನಾನೇ ನನ್ಗೆ ರಮ್ಮಿ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಸ್ಥಳ ಬಿಡ ಏನು ಗೊತ್ತಿರ್ಲಿಲ್ಲ ನನ್ ಅಭ್ಯಾಸನೂ ಇಲ್ಲ ಆಡಿ ಹೀಗೆ ಆನ್ಲೈನ್ ಅಲ್ಲಿ ಒಂದ್ಸಲ ಬರ್ತಾ ಇರುತ್ತೆ ಯೂಜಲಿ ರಮ್ಮಿ ಇದು ಬಗ್ಗೆ ಆಡ್ ಎಲ್ಲ ಬರ್ತಾ ಇರುತ್ತೆ ಇವ್ರದು ಒಂದ್ಸಲ ಬಂದಾಗ ಏನು ಟ್ರೈ ಮಾಡ ನನ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡೆ ನಾನು ಫೋರ್ ಅಭಿಮಾನಿನೇ ಪಕ್ಕಾ ಅಭಿಮಾನಿ ಫಸ್ಟ್ ಡೇ ಫಸ್ಟ್ ಶೋನೆ ನಾನು ನೋಡೋದು ಹಿಂಗೆ ಡೌನ್ಲೋಡ್ ಮಾಡಿಕೊಂಡು ನನ್ಗೆ ಏನು ಬರಲ್ಲ ಯೂಟ್ಯೂಬ್ ನಲ್ಲಿ ನೋಡಿ ಕಲ್ತ್ಕೊಂಡು ಸ್ಟಾರ್ಟ್ ಮಾಡಿದೆ ಆಡೋದಕ್ಕೆ ಫಸ್ಟ್ ಒಂದ್ ನೂರು ರೂಪಾಯಿ ಆಗದೆ ಆಮೇಲೆ ಪ್ರತಿ ಸಲ ನಾನು ಡೆಪಾಸಿಟ್ ಮಾಡ್ದಾಗು ಇದೇ ಲಾಸ್ಟ್ ಟೈಮು ಇನ್ನೊಂದ್ಸಲ ನಾನು ಡೆಪಾಸಿಟ್ ಮಾಡಲ್ಲ ಇದೇ ಲಾಸ್ಟ್ ಟೈಮು ಅನ್ಕೊಂಡೆ ಪ್ರತಿ ಸಲನು ನಾನು ಡೆಪಾಸಿಟ್ ಮಾಡಿರೋದು ಹಂಗೇ ಮಾಡಿ ಮಾಡಿ ಆಡಿ ಅಂದ್ರೆ ಗೆದ್ದಿರೋದುಂಟು ಒಂದು ಮೂರ್ನಾಲ್ಕ ಸಲ ಗೆದ್ದಿರೋದು ಒಂಥರ ಇಟ್ ಸ್ಟಾರ್ಟ್ ಟು ಗೆಟ್ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಆದಾಗ ಇನ್ನು ಆಡೋಣ 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 ಅನ್ಸುತ್ತೆ ಜಾಸ್ತಿರೋದು ಜಾಸ್ತಿರೋದರ್ ಖಂಡಿತವಾಗ್ಲೂ ನೈಂಟಿ ಫೈವ್ ಪರ್ಸೆಂಟ್ ಸೋತಿರೋದೆ ಎಷ್ಟು ಕಳೆದ ಸರ್ ಈಗ ಹೇಳೋದ್ ಬೇಡ ಬಟ್ ಸುಮಾರು ಸಲ ಆಡಿ ಆಡಿ ಸಾವಿರಾರು ರೂಪಾಯಿ ನಾನು ಕಳ್ಕೊಂಡಿದ್ದೀನಿ ಆಡಿ ಆಮೇಲೆ ಯಾವಾಗ ಎಷ್ಟು ನನ್ಗೆ ಇಪ್ಪತ್ತೆಂಟು ಯಾವ್ದ್ರಲ್ಲಿ ದುಡಿತಿದ್ದೆ ಈ ಹಣನ ನಾನು ಕಷ್ಟಪಟ್ಟಿ ನನ್ ಕೆಲ್ಸ ದುಡಿತಾ ಇದ್ದೀನಿ ಯಾರು ದುಡ್ಡು ಅಲ್ಲ ಸೊ ಏನಂದ್ರೆ ಸಾವಿರ ರೂಪಾಯಿ ನಾನು ಕಳ್ಕೊಂಡಿರೋದುಂಟು ಆವಾಗ ಅವಾಗ ಸಲ ಯಾವಾಗ ನನ್ ಬ್ಯಾಂಕ್ ಬ್ಯಾಲೆನ್ಸ್ ಮಿನಿಮಮ್ ಬಂತು ಅವಾಗ ನನ್ ರಿಯಲೈಸ್ ಆಯ್ತು ಇಲ್ಲ ನಾನು ಮಾಡ್ತಾ ಇರೋ ತಪ್ಪು ಇದು ಒಳ್ಳೆ ದಾರಿ ಎಲ್ಲ ಅನ್ಬಿಟ್ಟು ನಾನು ಇಮಿಡಿಯೇಟ್ ಆಗಿ ನಾನು ಅನ್ಇನ್ಸ್ಟಾಲ್ ಮಾಡ್ದೆ ಅದೇ ಲಾಸ್ಟ್ ಇನ್ನು ಆವಾಗಿಂದ ನಾನು ಆಟಕ್ಕೆ ಹೋಗಿಲ್ಲ ಆ ಸೊ ಅವ್ರು ಹೇಳಿದ್ರಲ್ವಾ ಬರೀ ತೆವಳಿರೋರು ಇದು ಅಭ್ಯಾಸ ಇರೋರು ಆಡೋರು ಮಾತ್ರ ಆಡ್ತಾರೆ ಖಂಡಿತವಾಗ್ಲೂ ಅದು ತಪ್ಪು ಇಂತ ಮುಗ್ಧರು ತುಂಬಾ ಜನ ಇದಾರೆ ಅಹ್ ಇವಾಗ ಫೋನು ಎಲ್ಲಾರು ಯೂಸ್ ಮಾಡ್ತಾರೆ ಹ್ಯಾಡ್ಸ್ ಗಳು ಬರ್ತಾ ಇರುತ್ತೆ ಅದ್ರಲ್ಲೂ ಇವಾಗ ನಾ ನಾನು ಅವ್ರ ಅಭಿಮಾನಿ ಅವ್ರದ್ದು ಫೋಟೋ ಕಾಣಿಸಿದ್ರೆ ನನ್ಗೆ ಒಂಥರ ಅಟ್ರಾಕ್ಟ್ ಆಗುತ್ತೆ ಓ ಇವರೇ ಹೇಳ್ತಿದ ಮಾಡೋಣ ಮಾಡೋಣ ಅನ್ಬಿಟ್ಟು ನಾನು ಟ್ರೈ ಮಾಡಿದ್ದು ನೀವು ಕ್ಯಾಶ್ ಸೋಲಲು ಅಂತಾದ್ರೂ ಇದ್ರೆ ನೀವು ಭಯ ತಕ್ಷಣ ನೀವು ಅನ್ಕೊಂಡ್ರೆ ಗೆದ್ದೇ ಬಿಡ್ತೀವಿ ಅಂತ ಫೋಟೋ ಇರುತ್ತಲ್ವಾ ಇವ್ರು ಹೇಳ್ತಿದ್ರಲ್ಲ ಜೆನ್ಯೂನ್ ಇರುತ್ತೆ ಆದ್ರೆ ಅಲ್ಲಿ ಆನ್ಲೈನ್ ಎಲ್ಲಾ ದೊಡ್ಡ ತಂದೆ ಸರ್ ಇದು ಇದು ನೋಡಪ್ಪ ಈ ವಿಡಿಯೋ ಇದೆಯಲ್ಲ ಈ ಆಡಿಯೋ ಆಕ್ಚುಲಿ ತುಂಬಾ ಜನಕ್ಕೆ ಉಪಕಾರ ಆಗತ್ತೆ ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ರೆ ಹಾಕ್ಬೋದು ಹೆಂಗ್ ಬೈತಾರ್ ಗೊತ್ತೇನೋ ನಿನ್ನೆ ಕೊಡಿ ಸಾರ್ ಕೊಡಿಸಾರ್ ಕಳೆದೋಗಿರೋ ಸ್ವಲ್ಪ ಬೆಂಡತ್ತತಿವಿ ಅಂತೆಲ್ಲ ಮಾತಾಡ್ತಾರೆ ಇವ್ರ ಅಭಿಮಾನಿಗಳು ಹೇಳ್ತೀನಿ ಸರ್ ಯಾವ್ ಹೀರೋನು ಬಂದು ನಮ್ಗ ಅನ್ನ ಹಾಕಲ್ಲ ನಾವ್ ದುಡಿಬೇಕು ನಾವ್ ನಮ್ಮ ಹೆಣ್ತಿ ಮಕ್ಳನ್ ಸಾಕ್ಬೇಕು ಆದ್ರೆ ಅವ್ರು ಫೋನ್ ಮಾಡಿ ಬೈದ್ರೆ ಯಾವ ನಿನ್ಗೆ ಹೇಳಿದ್ದು ನಮ್ಮ ಅಣ್ಣನ ಹೆಸರು ಹಾಳ ಮಾಡ್ತಾ ನಿನ್ಗೆ ಆಡು ಅಂತ ಹೇಳಿದ್ದು ಅಂತ ಹೊಡಿದ್ರೆ ಏನ್ ಮಾಡ್ತೀವ ನೀನು ಅಲ್ವಾ ಸರ್ ಎಲ್ಲಾ ಏನ್ ಗೊತ್ತಾ ಸರ್ ನಮ್ ನಮ್ ಜನರು ಸರಿ ಇಲ್ಲ ಹೇಳ್ಬೇಕು ಅಂದ್ರೆ ನಾನು ಅಭಿಮಾನಿನೇ ನಾನು ಫಸ್ಟ್ ಡೇ ಫಸ್ಟ್ ಶೋನೇ ನೋಡೋದು ಒಬ್ಬ ಹುಡುಗ ಪಾಪ ಸ್ಕ್ರೀನ್ ಶಾಟ್ ಹಾಕಿದ್ದ ಅದ್ರಲ್ಲಿ ಅವನು ಹಿಂಗ ಕಳ್ಕೊಂಡಿದ್ದೀನಿ ಸರ್ ಅಂತ ಹೇಳಿ ಹಾಕಿದ್ದ ಅದನ್ನ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಇವರೆಲ್ಲಾ ಫೋನ್ ಮಾಡಿ ಅವನ ಅಡ್ರೆಸ್ ಕೊಡಿ ಸರ್ ಅವನ್ನ ಯಾವನ ಆಡ ಕೇಳ್ದ ಸರ್ ಆ ಯಾವನ ಅಂದ್ರೆ ಇವರೇ ಆಡಕ್ ಹೇಳಿದಾರೆ ರಮ್ಮಿ ಆಡಿ ಕ್ಯಾಶ್ ಗಿಲ್ಲಿ ಅಂತ ಇವರು ಬಾಸೆ ಆಡೋ ಕೇಳಿದಾರೆ ಇವರೇ ಬೈತಾ ಇದಾರೆ ಯಾವ ಆಡೋ ಕೇಳಿದ ಸರ್ ಅವ್ನಿಗೆ ಬುದ್ಧಿರ್ಬೋದು ಅಭಿಮಾನ ಯಾವ್ದ್ರಲ್ಲಿ ತೋರ್ಸ್ಬೇಕು ಯಾವ್ದ್ರಲ್ ತೋರ್ಸ್ಬಾರ್ದು ಅನ್ನೋದು ಒಂದು ಒಬ್ಬ ಅಭಿಮಾನಿ ಗೊತ್ತಿರಬೇಕು ಖಂಡಿತ ಕಡೆಗೂ ನೀವೆಲ್ಲ ನೋಡ ನೀವೆಲ್ಲ ಒಂದಿನ ಕಡೆಗೂ ಆ ಮುಗ್ಧ ಅಭಿಮಾನಿ ಅವನ್ನೇ ನಿಂದಿಸ್ತೀರಿ ಏ ನೀವೇ ತಪ್ಪು ಮಾಡಿದ್ರು ಅಲ್ಲೂ ನೀವೇ ಬುದ್ಧಿ ಹೇಳೋರ್ ತಪ್ಪು ಮಾಡಿದ್ರು ಅವ್ರದ್ದು ಈ ಆಫ್ರಿಕಾದಲ್ಲಿ ಆ ಬ್ರಿಟಿಷರ್ಸ್ ಒಂದು ರೂಲ್ ಮಾಡಿದ್ರು ಅದನ್ನ ಪಾಲಿಸಿ ಅಂತ ಒಬ್ಬ ಬ್ರಿಟಿಷ್ ಸೈಕಲ್ ಹೊಡಿಯೋನು ಇದು ಫುಟ್ಪಾತ್ ಮೇಲೆ ನಡೀತಾ ಇರೋ ಯಾರಾದ್ರೂ ನೀಗ್ರೋ ಮೇಲೆ ಸೈಕಲ್ ಒಡೆದು ಆಕ್ಸಿಡೆಂಟ್ ಮಾಡಿದ್ರು ನಿಗ್ರೋನೇ ಹೊಡೆದು ಜೈಲ್ಗೆ ಹಾಕೋರು ಯಾಕೆ ಅಂತ ಹಂಗೆ ಇವರು ತಪ್ಪಿಲ್ಲ ನೋಡಿ ಜನ ಕಳೆದ್ರೆ ಅವಾಗ ಅವ್ರಿಗೆ ಬುದ್ಧಿ ಇರ್ಬೇಕು ಸರ್ ಹೌದು ಸರ್ ಇವಾಗ ಅವ್ರು ಹೇಳ್ತಾರೆ ಬೇರೆ ರಾಜ್ಯದವ್ರು ಎಲ್ಲಾನು ಮಾಡ್ತಿದ್ರು ಆದ್ರೆ ಬೇರೆ ರಾಜ್ಯದವ್ರು ಮಾಡಿದ್ರು ಅನ್ಬಿಟ್ಟು ನಾವು ಮಾಡೋದು ಬೇಡ ನಾವು ಕರ್ನಾಟಕದವರು ನಾವು ಒಂಥರ ನಾವು ಒಳ್ಳೆ ರೀತಿಲಿ ನಿನಗೆ ಧೈರ್ಯ ಇದೆಯಾ ಈ ಆಡಿಯೋ ಹಾಕಿದ್ರೆ ಫೇಸ್ ಮಾಡೋದು ಆಡಿಯೋ ಆಡಿ ಹಾಕಿ ಸರ್ ಒಂದ್ ಒಳ್ಳೆ ಮೆಸೇಜ್ ಹೋಗ್ಲಿ ಖಂಡಿತವಾಗ್ಲು ಒಂದ್ ಒಳ್ಳೆ ಮೆಸೇಜ್ ನಂಬರ್ ನಿನ್ನ ಹೆಸರು ಹಾಕಬಾರ್ದಲ್ಲ ಹೆಸರು ನಂಬರ್ ಬೇಡ ಸರ್ ಯಾಕಂದ್ರೆ ನೀ ಅಭಿಮಾನಿಗಳು ನಾನು ಏನೋ ಫೇಸ್ ಮಾಡೋ ಶಕ್ತಿ ನನ್ಗಿಲ್ಲ ನನ್ ಭಗವಂತ ಶಕ್ತಿ ಕೊಟ್ಟಿರೋದು ನನ್ ಕುಟುಂಬ ನನ್ ಕೆಲ್ಸ ಮಾಡ್ಕೊಂಡು ನನ್ನ ಹೆಂಡತಿ ಮಕ್ಳ ಸಾಕಕ್ಕೆ ನಿನ್ನ ಆತ್ಮ ಸಾಕ್ಷಿಯಿಂದ ಹೇಳ್ತಾ ಇದೀಯಾ ನೀನ್ ಕಳ್ಕೊಂಡಿದ್ಯಾ ಏನ್ ಹೌದು ಸರ್ ಖಂಡಿತವಾಗ್ ನಾನು ಕಳ್ಕೊಂಡಿದ್ದೀನಿ ಪ್ರತಿ ಸಲನು ಐವತ್ತು ನೂರು ರೂಪಾಯಿ ಆಗ್ದಾಗ್ಲು ನಾನು ಪ್ರತಿ ಸಲನು ಇದೇ ಲಾಸ್ಟ್ ಇನ್ನೊಂದ್ಸಲ ನಾನು ಹಾಕೋದಕ್ಕೆ ಹೋಗಲ್ಲ ಅನ್ಬಿಟ್ಟು ತುಂಬಾ ಸಲ ಹಾಕ್ಬಿಟ್ಟಿದೀನಿ ಬಟ್ ಪ್ರತಿ ಸಲ ಹಾಕ್ದಾಗು ಇದೇ ಲಾಸ್ಟ್ ಟೈಮು ನಾನ್ ಹಾಕೋದು ಅಂತ ಅನ್ಕೊಂಡೆ ನಾನು ಹಾಕಿರೋದು ಬಟ್ ಸಾವಿರ ರೂಪಾಯಿ ನಾನು ಕಳ್ಕೊಂಡಿದ್ದೀನಿ ಖಂಡಿತ ಸರ್ ಹಾಕಿ ನಂಬರ್ ಅಲ್ಲಿ ಹಾಕಕ್ ಹೋಗ್ಬಿಡ ಯಾಕಂದ್ರೆ ಗೊತ್ತಲ್ಲ ಅದು ಅಂದ ಅಭಿಮಾನಿಗಳನ್ನ ನಾನು ಫೇಸ್ ಮಾಡೋ ಶಕ್ತಿ ನನಗಿಲ್ಲ ನಿನ್ ವಾಯ್ಸ್ ಪಡ್ತೀಯಾ ಪರವಾಗಿಲ್ಲ ಕಣ್ಣಿಡಿಲಿ ಸರ್ ಪರ್ವಾಗಿಲ್ಲ ಒಂದು ಒಳ್ಳೆ ಮೆಸೇಜ್ ಹೋದ್ರೆ ಸಾಕು ಅಲ್ವ ನೀವೆಲ್ಲ ಕರ್ನಾಟಕದ ಯುವಕರು ಇಪ್ಪತ್ ಮೂರು ವರ್ಷದ ಭಗತ್ ಸಿಂಗ್ ಬ್ರಿಟಿಷರ್ಗೆ ಅಂಜಲಿಲ್ಲ ನೀವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಹಿಂಗ ಅಂಜಿದ್ರೆ ಕರ್ನಾಟಕದ ಗತಿ ಏನಪ್ಪಿ ಇವಾಗ ನಮ್ಗೆ ನಮ್ದೇ ಆದಂತಹ ಕೆಲ್ಸಗಳು ನಮ್ದೇ ಆದಂತ ಏನೋ ಹೆಂಡತಿ ಮಕ್ಕಳು ಕುಟುಂಬ ನಮ್ದಿರತ್ತಲ್ವಾ ಸರ್ ನಿಮ್ಗೂ ಗೊತ್ತಿರತ್ತೆ ಇವಾಗ ನೀವು ದೊಡ್ಡವರು ನಿಮ್ಗೆ ಎಲ್ಲ ಸಪೋರ್ಟ್ ಇದೆ ನೀವ್ ನಿಂತ್ಕೊಂತೀರಾ ನೀವ್ ಮಾಡಿದ್ರೆ ಕಾಲ್ ಮುರಿತೀನಿ ನಿನ್ಗೆ ಎಲ್ಲೋ ಇದೆ ಇವನಿಗೆ ಸಪೋರ್ಟ್ ಇವನ್ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ನೀನ್ ಅಹೋರಾತ್ರ ಅಲ್ಲ ಸರ್ ನೀವು ದೊಡ್ಡವ್ರು ಅಂತ ಹೆಂಗಂದ್ರೆ ನಿನ್ನ ಮಾತಾಡಲ್ಲ ಹೋಗು ಇವನ ಈ ಭೂಮಿ ಮೇಲೆ ಮಲಗಿರುವವನನ್ನ ಭೂಮಿಗೆ ಹಣೆ ಹಚ್ಚಿ ಮಲಗಿರುವವನನ್ನ ಭೂಮಿ ಮೇಲೆ ಕೂತಿರುವವನನ್ನ ದೊಡ್ಡವನು ಅಂತ ಅಂದಿದೆ ವಾಪಸ್ ತಗೋ ಮಾತು ಆಯ್ತು ಸರ್ ತಪ್ಪಾಯ್ತು ಕ್ಷಮೆ ಇರ್ಲಿ ಆದ್ರೆ ನಿಮ್ಗೆ ಬುದ್ಧಿ ಇದೆ ಜ್ಞಾನ ಇದೆ ನಿಮ್ ನಿಮ್ ಮಾತಲ್ಲೇ ನೀವು ಗೆಲ್ಬಹುದು ಅಲ್ವಾ ನಿಮ್ ಪ್ರತಿಯೊಂದು ಒಡಿಯೋ ಮನುಷ್ಯ ನೋಡ್ತಾರಿನ ಅಲ್ಲ ಮಾತೆ ಮುಖ್ಯ ಅಲ್ವಾ ಸರ್ ಇವಾಗ ಇವಾಗ ನಾನು ನಿಮ್ಗೆ ಒಂದ್ ವಿಷಯ ತಿಳಿಸ್ತಾ ಅಂದ್ರೆ ಅದು ಮಾತೆ ಮುಖ್ಯ ಅಲ್ಲ ಮಾತಿನ ಮುಖಾಂತರನೇ ಅಲ್ವಾ ಒಂದ್ ವಿಷಯನ ಯಾವ್ದೇ ಧಕ್ಕೆ ಬರದ ಹಾಗೆ ಈ ಆಡಿಯೋ ಹಾಕ್ಲಾಗತ್ತೆ ಆಡಿಯೋ ಹಾಕಕ್ಕಾದ್ರೂ ನಿನ್ ಪರ್ಮಿಷನ್ ಇದೆಯಲ್ಲ ಖಂಡಿತ ಸರ್ ಹಾಕಿ ಒಂದ್ ಯಾಕಂದ್ರೆ ಜನಗಳ್ ಗೊತ್ತಾಗ್ಬೇಕು ಯಾಕಂದ್ರೆ ಬರೀ ತೆವಳಿರೋರ್ ಮಾತ್ರ ಇದು ಯಾರೋ ಚಾಮರಾಜ್ ನಗರ್ ದಿಂದ ಗೊತ್ತಿಲ್ಲ ಸರ್ ಅವ್ರ ಹೆಸರು ಇನ್ನೂ ಒಬ್ಬ ಅಂದಿದ್ದಾನೆ ಕೊಡಿ ಅವನ ನಂಬರ್ ಮನೆಗ್ ಹೋಗಿ ಒದ್ದಾಕ್ ಬಿಡ್ತೀವಿ ನಿನ್ನೆಯಿಂದ ನಾನು ನೋಡ್ತಾನೆ ಇದ್ದೀನಿ ವಿಡಿಯೋಸ್ ಸುಮಾರು ಜನ ಮಾಡ ಮಾತಾಡ್ತಿದ್ದಾರೆ ನಿಮ್ ಹತ್ರ ಆದ್ರೆ ಒಂದಷ್ಟು ಜನ ಮಾತಾಡಿರೋದು ಸರಿ ಅಲ್ಲ ಯಾಕಂದ್ರೆ ಅದು ಒಂದು ಮನುಷ್ಯತ್ವ ಅಲ್ವಾ ನಾನು ಯಾವ ಯಾವ ಸೀಮೆ ದೊಡ್ಡ ಮನುಷ್ಯ ಇವಾಗ ಬರೀತಿದ್ದೆ ಮಾನ ಮರ್ಯಾದೆಗಳಿಲ್ಲ ಅಹೋರಾತ್ರನಿಗೆ ಇವನಿಗೆ ಗೊತ್ತಿರೋದು ಒಂದೇ ಅಮಲು ಮತ್ತೆ ಇವನಿಗೆ ಗೊತ್ತಿರೋ ಒಂದೇ ಒಂದು ಸುಖ ಮಹದಾನಂದ ಅಂದ್ರೆ ಪರಹಿತವನ್ನ ಬಯಸುದು ಅಂತ ಕಲಿಬೇಕು ಯಾಕಂದ್ರೆ ಅಂತ ಹೇಳಿದವನು ಕೂಡ ನನಗೆ ಮಗನ್ ತರ ಕಂಡ ಇವತ್ತು ನೀನು ಪ್ರೀತಿ ಮಾಡೋನು ಮಗನ್ ತರ ಕಂಡ ಏನ್ ಮಾಡದು ಅವನ್ ಮೇಲೂ ನನಗ್ ಕೋಪ ಇಲ್ಲ ಅವ್ನಿಗೆ ನಿಜವಾಗ್ಲು ಹೊಟ್ಟೆ ಚುರು ಅಂತ ಇತ್ತು ನನಗೂ ಐದ್ ಜನ ಮಕ್ಳಿದಾರೆ ಅವನು ಅವನು ಒಂದು ಕ್ಷಣ ನನಗೆ ಥ್ರೆಟ್ ಮಾಡ್ದ ಅಂತ ನಾನು ಕೇಸ್ ಹಾಕಿದ್ರೆ ಅವನು ಹೇಳು ಮಾಡಿಲ್ಲ ಅದು ನಿಮ್ ದೊಡ್ಡ ಗುಣ ಮಾಡೋದಿಲ್ಲ ದೊಡ್ಡ ಗುಣ ಬೇಡ ನೀವೆಲ್ಲ ಹಂಗಾಗ್ಬೇಕು ನೀವೆಲ್ಲ ಇನ್ನೊಬ್ಬರ ಪರ ಹಿತವನ್ನ ನೋಡಿ ಬದುಕೋಕ್ ಶುರು ಮಾಡಿದ್ರೆ ನಮ್ ದೇಶ ಸ್ವರ್ಗ ಆಗ್ಬಿಡುತ್ತೋ ಏನು ಖಂಡಿತ ಹೌದು ಬಸವಣ್ಣ ಅವರು ನನ್ಗೆ ಯಾಕೆ ಗೊತ್ತಾ ಬಸವಣ್ಣ ಅವ್ರ ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟ ಅವ್ರ ಮನೆಗೆ ಕಳ್ರು ಬಂದ್ಬಿಡ್ತಾರೆ ಅವರು ಮನೆಯಲ್ಲಿ ಇರ್ತಾರೆ ಆ ಕಳ್ಳರು ಬಂದ್ಬಿಟ್ಟು ಎಲ್ಲಾ ತಗೊಂಬಿಡ್ತಾ ಇದ್ರೆ ಬಸವಣ್ಣ ಅವ್ರು ಎದ್ದು ಹಿಂದ್ಗಡೆ ಕೈ ಕಟ್ಕೊಂಡು ಬರ್ತಾರೆ ಶರಣ ಶರಣು ಶರಣು ಅಂತ ಬರ್ತಾರೆ ಬಂದಾಗ ಅವ್ರು ಕಳ್ಳರು ಭಯ ಬಿದ್ದ್ಬಿಡ್ತಾರೆ ಇತ ಮಹಾಕಟ್ಟುಮಸ್ತಾಳು ಏನು ಅಂದ್ರೆ ವೀರ ಬಸವಣ್ಣ ಅಂದ್ರೆ ಕ್ರಾಂತಿಯೋಗಿ ಬಸವಣ್ಣ ಅಂದ್ರೆ ಆತ ಏನು ಒಂದು ಸಾವಿರ ಇದು ಪುಲ್ಪ್ಸ್ ಮಾಡ್ತಿದ್ರಂತೆ ಆ ಮನುಷ್ಯ ಮನ್ಸ್ ಮಾಡಿದ್ರೆ ಒಂದೇ ಎಟ್ಟು ಕೊಡದ್ ಬಿಡ್ಬೋದು ಆ ಮಗು ಕಣ್ಣಲ್ಲಿ ಕಾಂತಿ ನೋಡಿ ಇವ್ರಿಬ್ರು ನಿಂತ್ಕೊಂಡ್ ಬಿಡ್ತಾರೆ ಅವ್ರಿಬ್ರನ್ನ ತಿನ್ನಿಸಿ ನಿಂಗೆ ಏನ್ ಬೇಕೋ ಅದು ಹೊತ್ಕೊಂಡೋಗಿ ಶಿವ ನಿಮ್ ಮುಖಾಂತರ ಬಂದಿರೋ ಶಿವಗಣ ನೀವು ಅಂತ ಹೇಳ್ತಾರೆ ಇಂತಾನೇನೋ ಇವನು ಯಾವ ಸೀಮೆ ಅವ್ರ ಹತ್ರನ ಇವನು ಖಂಡಿತ ಸರ್ ಹೌದು ಹೌದು ಅಪ್ರಿಶಿಯೇಟ್ ಮಾಡ್ಬೇಕು ಸರ್ ನಿಮ್ ಕೆಲ್ಸಕ್ಕೆ ಮುಂದಕ್ ಬಂದಿದ್ದೀರಾ ಬೆಂಬಲ ಬೇಡವ ನೀವೆಲ್ಲ ದೂರದಿಂದ ನೋಡ್ತಾ ಇರೀ ಬೆಂಬಲ ಬೇಡ ಯಾಕಂದ್ರೆ ಇದು ಒಬ್ಬಂಟಿ ಹೋರಾಟ ಇದು ಇದು ಒಬ್ನೇ ಹೋರಾಡ್ತಾನೆ ಇದ್ರಲ್ಲಿ ಯಾಕಂದ್ರೆ ಇಪ್ಪತ್ತು ಲಕ್ಷ ಜನ ಇದೀವಿ ನಾವು ನಾವ್ ಸಾಗರ ಹಂಗೆಲ್ಲ ಅಂತಾರೆ ಅದ್ ಏನ್ ಸಾಗರನೋ ಒಬ್ಬ ಮನುಷ್ಯ ಭೂಮಿನ ಇವತ್ತು ಆರಡಿ ಮನುಷ್ಯ ಭೂಮಿನ ತನ್ನ ಈ ಹೆಂಗೆ ಇದು ಮಾಡಿರುವಾಗ ಇವರೆಲ್ಲಾ ಹಿಂಗ್ ಮಾತಾಡ್ತಾರಲ್ಲ ಒಬ್ಬನೇ ಹೋರಾಡ್ತಾನೋ ಇವನು ನೀವ್ ನೋಡ್ತಾರಿ ಯಾರು ಬೆಂಬಲ ಬೇಡ ಇದಕ್ಕೆ ಸತ್ಯ ಒಂದೇ ಬೆಂಬಲ ಮಾಡಿ ಸರ್ ಮಾಡಿ ಸರ್ ಒಳ್ಳೇದಾಗುತ್ತೆ ಇನ್ನೇನು ಹೇಳೋದಿದ್ಯಾ ಇಲ್ಲ ಸರ್ ತುಂಬಾ ಖುಷಿ ಆಯ್ತು ನಿಮ್ ಹತ್ರ ಮಾತಾಡಿ ಹಿಂಗೆ ನಿಮ್ಮ ಒಳ್ಳೆ ಕೆಲಸಗಳು ಮಾಡ್ತಾ ಇರಿ ಬೆಸ್ಟ್ ಸರ್ ಥ್ಯಾಂಕ್ ಯು